ಕೂಡಿದಂತ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಮರಳೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಬಲ್ಲ ಜ್ಞಾನಿಗಳಂತರು ಅರ್ಜುನ ಒಂದು ಮಾತಿ ಹೇಳ್ತಾರಲ್ಲ, ಏನ್ ಹೇಳಿದ್ರಿಪ್ಪ ಮಾತ, ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಕಾಯಿಗಟ್ಟುವುದಿಲ್ಲ, ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಪುರಾಣಿ ಹೇಳೋರೆಲ್ಲ ಶರಣರೇ ಅಲ್ಲ, ಪದವಿ ಪಡೆದವರೆಲ್ಲ ಪಂಡಿತರಲ್ಲ, ಕಂಚಿ ಭಿಕ್ಷೆಯನ್ನು ಬೇಡಿ ಹಿಟ್ಟು ತಂದು ಮಾರುವವರು ಜಂಗಮನಲ್ಲ, ಜಂಗಮನಲ್ಲ, ಮಿಂಚುವುದೆಲ್ಲ ಚೊಕ್ಕ ಬಂಗಾರ ಒಲ್ಲ ವರಿ ಹಚ್ಚಿ ನೋಡಂತ ಹೇಳಿದವರು ಯಾರಿಪ್ಪ? ಅವರು ಕುಮಾರ ಕಕ್ಕಯ್ಯನವರು. ಹೌದಪ್ಪ, ಈ ವಚನೆಯಲ್ಲಿ ಯಾಕೆ ಹೇಳಬೇಕು, ಇದೇ ವಚನ ಯಾಕೆ ಹೇಳಬೇಕೈತಿ ಪೈಲಿ? ನಮ್ಮ ಸರ್ಜೋರಿ ಕಲಾವಿದರ ಮೇಲಾಗ ಮುಖ್ಯ ಗಾಯಕಿ ಸುನೀತ ಬಾಯ್. ಹೌದು ಹೌದಪ್ಪ, ಬಾಳ ಚಂದ ಮಾತಾಡ ಅದಕ್ಕೆ ಇದ್ರು. ಹಾ ಹಾ ಹಾ, ಏನ್ ಈ ವಚನದ ತಾತ್ಪರ್ಯ ಏನ್ರಿಪ್ಪ? ಒಂದು ಮಾವಿನ ಮರದ ಲಕ್ಷಾಂತರ ಹೂಗಳು ಇರ್ತಾವ ಅರ್ಜುನ, ಇರ್ತಾವಲ್ರಿಪ್ಪ, ಪ್ರತಿಯೊಂದು ಹೂವಿಗೆ ಕಾಯ ಆಗಲಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಕಾಯಕ್ಕೂ ಕೆಲವೊಂದು ಹೂವ ಗಾಳಿ ಉದುರಿ ಬೀಳ್ತಾವಪ್ಪ, ಗಾಳಿ ಉದುರಿ ಬೀಳ್ತಾವ. ಹೌದು ಹೌದಪ್ಪ, ಪುರಾಣಿ ಹೇಳುವುದೆಲ್ಲ ಶರಣನೇ ಇರುವುದಿಲ್ಲ, ಇವ್ರು ಎಂತವ್ರಿರ್ತಾರಿಪ್ಪ? ಹಿಂದಿನ ದಿನಮಾನದ ಕೆಲವೊಬ್ಬ ಶರಣರು ಹ್ಯಾಂಗಿರ್ತಾರ, ಹ್ಯಾಂಗಿರ್ತಾರಿಪ್ಪ? ರಾತ್ರಿ ಹೇಳುವುದು ಪುರಾಣ ಬದನೆಕಾಯಿ ತಿನ್ನಬೇಡ್ರಿ, ಮತ್ತ ಮುಂಜಾನೆ ಎದ್ದು ಅಡುಗೆ ಮಾಡ್ಕೊಂತಾನೆ ಹೊಡಿತಾರ ಈಗಿನ ಶರಣರು. ಅಂದ್ರೆ ಈ ಸಮಚಾರ ಮಾಡ್ತು ಮೀಸಲಾಗತ್ತವಲ್ರಿ ಅಂತ ಜನ ಹೆತ್ತು ಹೇಳುತ್ತೇವೆ. ಹಿಂಗಂದ್ರಿ ಇನ್ನು ಪದವಿ ಪಡೆದವರಲ್ಲ, ಪಂಡಿತರಲ್ಲ, ಏನ್ ಹೆಂತಾರಿರ್ತಾರಿಪ್ಪ? ಈ ಕುತ್ತಲ್ಲಿ ಗುಂಡೇರಿ, ಹಾ ಗುಂಡೇನ ಅಂತಾವ ಎಂತ ಪಂಡಿತ ಎಂತ ನೋಡ್ಕೊಂಡ್ರಿಪ್ಪ? ಅತ್ಯಂತ ಪಾಸ ಬೇಕಾದ 10,000 ಲಗ ಹೊರಡು ಹೊರಡು, 11,000 ಪಾಸ್ ಆಗಿ ಹೌದಪ್ಪ, ಉಪ್ಪಿನ ಕಾಲಕ್ಕೆ ಮರ ಎರಡು ಹೊತ್ತಿನ ಊಟ ಹಾಕ್ಯಾನಂತ ತಿಳ್ಕೊಂಡು ನೋಡ್ಕೊಂಡು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವನ್ ಹೆಣ ಚಂದ ಮಾಡಿ. ಯಾಕೆ ನನ್ನ ಗಾಡಿ ಬೈಲಾನ ಸರ್ ಅದನ್ನು ಇಲ್ಲಿ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನ್ ಮಾಡಿರ್ತಾರೆ? ಇವನು ನಮ್ಮ ಮಾಸ್ತರ್ ನೌಕರಿ ಕೊಡಿಸ್ತಾರ. ಹೌದು ಹೌದು, ಇವ ಮಾಸ್ತರ ಅದಾವ, ಪಂಡಿತ ಅದಾವ, ಏನ್ ಮಾಡ್ತಾನ್ರಿ? ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಶಾಲೆ ಹೋದ್ರೆ ಈ ಪಂಡಿತ್ ಅಂತ ಇರ್ತಾನ, ಎಂತ ಇರ್ತಾನ್ರಿಪ್ಪ? ಕನ್ನಡದ ಮೂಲಾಕ್ಷರಗಳು ಎಷ್ಟು ಗೊತ್ತಿರಲ್ಲ ಈಗಿನ ಪಂಡಿತರು, ಇವ್ರು ಹಿಂಗಿರ್ತಾರ. ಇನ್ನು ಕಂತಿ ಭಿಕ್ಷೆಯನ್ನು ಬೇರೆ, ಒಬ್ಬ ಜೈನ ಮಾಡವ, ಒಬ್ಬ ಸ್ವಾಮಿ ಆದವ. ಹೌದಪ್ಪ, ಊರ್ ತುಂಬಾ ಹಿಟ್ಟು ಬೇಡ್ಕೊಂಡು ಬಂದು ತಾನು ತಿಂದು ಅದನ್ನು ಬಡಬದ್ದರಿಗೆ ದಾನ ಮಾಡಬೇಕೆ ಹೊರತಾಗಿ ಹೌದಪ್ಪ ಮಾಡ್ಕೊಂಡು ತಿಂದ ಅಂದ್ರೆ ಅವ ನಿಜವಾದ ಜಂಗಮ ಅಲ್ಲ ಅಂತ ಹೇಳಿದ್ರು. ಹೇಳಿಪ್ಪ, ಇನ್ನು ಮಿಂಚಿದಕ್ಕೆ ಏನ್ ಮಿಸ್ತಮ್ಮ? ಏನ್ ಮಿಸ್ತಿರಪ್ಪ? ಬಂಗಾರ ಮಿಸ್ತದ, ತಾಮ್ರ ಮಿಂತದ, ಹಿತ್ತಾಳೆ ಮಿಂಚದ, ರೈತರು ಮಿಂತದೆ, ಕಂಚು ಮಿಂಚದ. ಹೌದಪ್ಪ, ಇವು 4 ದಿನ ಬಂಗಾರ ಕಣ್ಣು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ? ಅದಕ್ಕೆ ವರಿಗಲ್ಲ ನೋಡಬೇಕು. ವರಿಗಲ್ಲ ಅಂದ್ರೆ ಏನ್ರಿಪ್ಪ? ಹಾ ವರಿಗಲ್ಲ, ಇವ್ರ ಮೈ ಹೋರ ಪಟ್ಟಕತ್ತ ಪಟ್ಟ ಸಾರಿಗರ ಮೈ. ಹೌದೌದು, ಆ ವರಿಗಲ್ ಇದ್ರೆ ಮಾತ್ರ ಯಾವಾಗ ಬಂಗಾರ ಐತಿ, ಅವ್ರ ಪಟ್ಟಿ ಬಂಗಾರ ಐತಿ, ಕಣ್ಣು ಹೇಳಕ್ಕೆ ಸಾಧ್ಯ ಐತಿ ಅಂತ ಮಾತು ಯಾರು ಹೇಳು? ಕುಮಾರ ಕಕ್ಕಯ್ಯನವರು. ಕುಮಾರ ಕಕ್ಕಯ್ಯನವರು. ಹೌದಪ್ಪ, ಅದಕ್ಕೆ ಇಲ್ಲಿ ಇವತ್ತಿನ ನಂದರಿಗೆ ಗ್ರಾಮದೊಳಗೆ ಪರಿಸ್ಥಿತಿ ಹೆಂಗಯ್ಯಪ್ಪ ಅಂತ ಕೇಳಿದ್ರು. ಹದಿಗೆಟ್ಟು ಹೋಗ್ಬಿಟ್ಟದೇನ್ರಿ ಮತ್ತೆ ಹಾಡೋರು ಹದಿಗೆಟ್ಟು ಹೋಗ್ಯಾರಂತ ಹೇಳಿ. ಯಾಕಂತ ಕೇಳಿದ್ರು, ನಾವು ಅಗಾಳಿ ಸಂಜನವರು ಒಂದು ಮಾತು ಹೇಳಿದ್ದೆವು. ಏನಂತ ಹೇಳಿದ್ರಿಪ್ಪ? ಅವರ ಅಡಿಗ ಮಾತಿಗೆ ನಾವು ಮಾತು ಹೇಳಿದ್ದೆವು, ನೀವು ಬಂದು ಮೊದಲೇ ಕೂಡಿ ಕೋಲ ಕಟ್ಟಿದ್ರಿ ಕಟ್ಟಿರಿ. ಹೌದು ಹೌದ್ರಿಪ್ಪ, ನಮ್ಮ ಜೀಪ್ ನಿನ್ನ ಹಿಂದೆ ಬಂದಲ್ಲ, ನಿಮ್ಮ ಪಾಯ ಅದ, ನೀವ್ ಯಾಕಾರಿ ಗಾಡಿ ಹೇಳಿದ್ರಿ ನಿನ್ನ ಹಿಂದೆ ನಮ್ಮ ಗಾಡಿ ಅಂತ ನಾವು ಹೇಳಿದ್ದೆವು. ಹೌದು ಹೌದ್ರಿಪ್ಪ, ಆ ಸುಮಿತ್ರ ಬಾಯ್ ಹೇಳ್ತಾ ಮಗಳು ಸ್ವರೂಪದ ಏನ್ ಹೇಳಿದ್ರಿ? ಅವನು ಇವರ ಹುಟ್ಟದಲ್ಲಿ ಕಾಣ್ಬೋದು ಪಕ್ಕ ನಾನು ಶ್ರೀಮತಿ. ಯಾಕಂತ ಕೇಳಿದ್ರು? ಯಾಕ್ರಿಪ್ಪ, ನನ್ನ ಜೀಪ್ ನಿಂತಿದ್ದು ಹರೇಕ. ಹೌದು, ನಮ್ಮ ತಾಯಿನ ಹುಡುಗ ಅಂದ್ರೆ ನೀವು ನಂದೇ ಪ್ರಾಬ್ಲಮ್ ಐತಿ. ಹೌದಲ್ಲ? ಹೌದ್ರಿ, ನಿನ್ನ ಬೈಕ್ ಪಂಚರ ಸಲುವಾಗಿ ಹೊಳೆ ಹಳೆಯಿಂದ ಅಕಾಡ ಹೋಗಿ ನಿನ್ನ ಕರ್ಕೊಂಡು ಹಳೆಯಿಂದ ಹೋಗಿ ಕರ್ಕೊಂಡು ಬಂದ್ರಿ. ಹೌದಾ? ಹೌದು. ಅವ್ರ ಬಾಯಿ ಅತ್ತಾಳ ನಂದರಿಗೆ ಊರಾಗ ನೀ ಮೊದಲು ಬಂದ. ಹಾ ಹಾ ಹಾ, ಇದು ಖರೆ ನೋಡ್ ಸುಳ್ಳು ಅಂತ ಹೇಳ್ತಾ ಇತ್ತು. ಅವರು ಖರೆ ನೋಡಿ ನೋಡೇ ಸೈಯ ಸರ್ ತಡಿಗಿರಿ ಬಿಡಿದಾಳ ಸರ್.
ಅವ್ರದ್ದು ನಮ್ಗೆ ಸಂಶಯ ರೀ. ಹಿಂಗಾಗಿ ಹೊರಗ ಮತ್ತೆ ಹೇಳ್ತಾರೆ ಇಡೀ ಉತ್ತರ ಕರ್ನಾಟಕ ಗೋವಾ ಏನೇನೋ ನನ್ನ ನಿಮಿತ್ತ ಹೇಳಿದ್ರು. ಇಷ್ಟೆಲ್ಲ ತಿರುಗಿ ಬಂದಿದ್ದ ಆಸ್ತಾರ ಹೌದು, ಆದ್ರೂ ಜನ ವಯಸ್ಸು ಕಡಿಮೆ ಆಗ್ಲಕತ್ತೈತಿ. ಹೌದು ಹಿರಿಯರು ಹೇಳಿದ ಮಾತು ಇದು. ಹೌದೌದ್ರಿ, 60 ವರ್ಷ ಆದ ಕೂಡ ಅರುಮರು ಹಿರಿತಪ್ಪ. ನನಗೇನು 60 ವರ್ಷ ಆಗಿಲ್ಲ ಬಾಯಿನ, ಆದ್ರೆ ನಿಮ್ ಹಿರಿಯನ್ನ 60 ವರ್ಷ 60 ವರ್ಷ ಏನ ಆಗಿಲ್ಲ, ಅರುಮರು ಹಿರಿಲಿಲ್ಲ. ಒಂದು ಮಾತು ಹೇಳಿ ನಾ ಸುಮಿತ್ರ ಬಾಯಿ ಎಲ್ಲರೂ ಕೇಳಿ ಏನಂತ ಹೇಳಿದ್ರಪ್ಪ. ಹಠ ಹೇಳುವ ಉಪವಾಸ ಮಾಡಿ ಏನ್ ಮಾಡುವ
ಹತ್ತಿರ ಗದ್ದಿಗೆ ಮಾಡು ಕೊಟ್ಟು ಓಂ ನಮ ಶಿವ ಅಂತ ಚಾಲು ಮಾಡಿಬಿಟ್ಲು. ಊಟ ಉಪವಾಸ ನೀರ ಎಲ್ಲ ಬಿತ್ತು. ಹೌದೌದೇನು ಉಪವಾಸ ಮಾಡಿ ಉಪವಾಸ ಮಾಡ್ತ ಹೋಗಿ ಮುತ್ತಿನ ಗದ್ದಿಗೆ ಕೊಟ್ರು. ತಾಯಿ ಭಕ್ತಿಗೆ ಮಚ್ಚಿ ತಾಯಿ ಮಗುತ್ತಿನ ಕರುಣ ತೋರಿ ಏನಂತ ತಾಯಿ ಮ್ಯಾಲ ಪ್ರೀತಿ ಇತ್ತು ಅಮೋಘಿತಪ್ಪ. ಮುತ್ತಿನ ಗದ್ದಿಗೆ ಮ್ಯಾಲ ಕೈಕಾಲ ಬಿಚ್ಚಿ ಸಣ್ಣ ಕೂಸಾಗಿ ಆಗ ತರ್ತಾ ಇದೆ. ಎದ್ರ ಪ್ರತಿಫಲ ಉಪವಾಸ ಮಾಡಿದ್ರ ಪ್ರತಿಫಲವಾಗಿ ಉಪವಾಸ ಮಾಡಿದ್ರ ಪ್ರತಿಫಲ. ಹೌದೌದು ಇಲ್ಲೊಂದು ಪವಾಡ ಆಯ್ತು. ಆಯ್ತಾಯ್ತ್ರಿ ಮುದ್ದೆ ಮಾಡಿ ಅಲ್ಲೇನೇನಾಯ್ತ್ರಿಪ್ಪ ಬೀರ್ಸಿದ್ದ. ಹೌದ್ ಹೌದ್ರಿಪ್ಪ ಸರಿ ರೇವಂತ ಶಿಶುಮಲ ಪಡವೆ ತೀರ್ಬೇಕಂತ ಹಠಾತ್ ಕೊಟ್ಟು ಏನ್ ಮಾಡ್ತದ್ರಿಪ್ಪ ಊಟ ನೀರ ಎಲ್ಲಾ ಬಿಟ್ಟು ಹೋಗಿ ಗೊರಗೇರಿ ಗುಡ್ಡದೊಳಗೆ ತಪ ಕೊಟ್ಟ 12 ವರ್ಷ ಅಂದ್ರೆ ಪ್ರತಿಪ್ರ ಬೀರದೇವ್ರು ಏನ್ ಪಡದ ಯಾರು ಮೈಮಾಂತಕ ಮಾಳಿಂಗರಾಯಿಗೆ ಬಾರಾಮತಿ ಹಟ್ಟಿ ಹುಟ್ಟಿ ಬಂದಿರ್ತಕ್ಕಂತ ಮಾಳಿಂಗರಾಯನ ಪಡ್ಕೊಂಡ ಸರಿ ರಾವಂತ ಶಿಶುಮಲಿನ ಪಡ್ಕೊಂಡ. ಹೌದು ಅದೇ ಶಿಶುಮಲ ಅರಸಿದಿವರಿಗೆ ಹಬ್ಬ ಸಾಕ್ಷಾತ್ ಶಿವ ಪಾರ್ವತಿಯರು ಬಂದು ಮುಂದಾಸ ಮಾಡಿ ಬರ್ತಾರ. ಇದು ಅದರ ಪ್ರಭಾವ ಉಪವಾಸ ಮಾಡಿದ ಪ್ರಭಾವದಿಂದಾಗಿ ಉಪವಾಸ ಮಾಡಿದ ಪ್ರಭಾವದಿಂದ. ಹೌದೌದಿಲ್ಲ ಇನ್ನು ಹಾಲು ಮತ ಬಿಟ್ಟು ಹೊರಗಿಂದು ಮತ್ತೆ ಬರ್ರಿ ವಿಶ್ವಾಮಿತ್ರ. ವಿಶ್ವಾಮಿತ್ರ ಒಂದಲ್ಲ ಎರಡಲ್ಲ ಹತ್ತಲ್ಲ 12 ಹೌದು 14 ವರ್ಷ ತಪ ಮಾಡಿದ್ದು ಪ್ರತಿಫಲ ಏನಂತ ಹೇಳಿದ್ರು ಅದು ಉಪವಾಸದಿಂದ ಮಂತ. ಹೌದೌದು 12 ವರ್ಷ ಊಟ ನೀರ ಬಿಟ್ಟು ಉಪವಾಸ ಮಾಡಿದ 14 ವರ್ಷ 14 ವರ್ಷ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದ್ದೇನು ತೆಂಗಿನಕಾಯಿ. ಆ ತೆಂಗಿನಕಾಯಿ ಪ್ರತಿಯೊಬ್ಬ ಭಗವಂತನ ಮುಂದ ಹೊಡಿತಾರೆ ಹೊಡಿತೇವು ಅದು ಉಪವಾಸದ ಪ್ರತಿಫಲವಾಗಿ ಹಂಗ ನಿನ್ನ ವನವಾಸ. ಯಾಕಂತ ಕೇಳಿದ್ರೆ ವನವಾಸ ಒಂದು ಸಣ್ಣ ಚುಟುಕಿ. ಏನ್ರಿಪ್ಪ ಏನೇನ್ ಹಾಳಾಯ್ತು ಯಾರ್ಯಾರಿಗೆ ದುಃಖ ಮಾಡುತ್ತೆ ಏನೇನು ಮಾಡ್ತೀಪ್ಪ ಬೀರದೇವರು ತಾಯಿ ಗರ್ಭದಿಂದ ಹುಟ್ಟಿದ ಕಲ್ಲಿ ನಾರಾಯಣ ಕಾರವಾರ ಕಾರ ಬೇರೆ ಮಾಡುವುದೇನಲ್ಲ ಏನು ನೀಡಿಲ್ಲ ತಮ್ಮ ಸಣ್ಣ ಸುಮ್ಮ ನೋಡು ಚಿಕ್ಕ ಕೂಸಿರಬೇಕಾಗಿ ಮೊದಲಿಗೆ ನಂದನ ವನವಾಗಿದೆ ಬೀರದೇವ್ರನ್ನ ಬಿಟ್ಟು ಬೀರದೇವ್ರ ವನವಾಸ ಮಾಡಕತ್ತ ತ್ರಾಸ ಯಾರಿಗಾಯ್ತು ಬೀರದೇವರಿಗೆ ತಾಯಿಗೆ ತ್ರಾಸ ಆಯ್ತು ತಂದಿಗೆ ತ್ರಾಸ ಆಯ್ತು ಕಣ್ಣೀರ್ ಹಾಕಿ ಗೋರೆ ಅಳ್ಳಕ್ ಹತ್ತು ಮನ್ಯಾಗ. ಇದು ವನವಾಸದಿಂದ ಆದ ಪರಿತಾಪ. ಹೌದೌದೌದು ಅಂದ್ರೆ ಸುಖ ಅನ್ನೋದು ಸಿಗುದಿಲ್ಲ ಸ್ವಲ್ಪ ಮನಸ್ಸಿ ಸುಖಾನು ಇಲ್ಲ ಕೂಸಿದಂತ ಬೀರನ್ನ ಪಟ್ಟಿಲ್ದಾಗ ಚೀರಡಿ ಚೀರಡಿ ಅಳಬೇಕಾದ್ರ ಇದು ಗಿಣಿರಾಮ ಯಾರ್ಯಾರು ಬಂದು ಏನೇನು ಮಾಡಿ ಸಮಾಧಾನ ಮಾಡ್ತಿದ್ರು ಬೀರಪ್ಪ. ಇದು ಪ್ರತಿಫಲ ವನವಾಸ ಪ್ರತಿಫಲ ಇದು ಸಾರ ಇದು. ಹೌದಿಲ್ಲ ಹೌದಪ್ಪ ಇಂತ ವನವಾಸದಿಂದ ಏನೇನು ಹಾಳಾಯ್ತು ಮತ್ತೆ ಉಪವಾಸದಿಂದ ಏನಾಯ್ತು ವನವಾಸದಿಂದ ಮತ್ತೇನು ಹಾಳಾಯ್ತು ಮತ್ತೇನಪ್ಪ ಕಮಲವರು ಪಾಂಡವರು ಅಣ್ಣ ತಮ್ಮ ಇಬ್ಬರು ಪಾಂಡವರು ವನವಾಸ ಹೋಗಬೇಕಾಯ್ತು. ಅದರಲ್ಲಿ ಸತ್ಯನಾಶ ಆಗಿದ್ದು ಕೌರವರು ಸತ್ಯನಾಶ ಆಗಿದೆ. ಹೌದು ಹೌದ್ರಿಪ್ಪ ಹೌದಿಲ್ಲ ಇದು ವನವಾಸದಿಂದ ಸತ್ಯನಾಶ ಆಕರ ಹೊರತಾಗಿ ಒಳ್ಳೇದಂತೂ ಆಗಲ್ಲ ಆಗಲ್ಲ. ಆದ್ರೆ ನನ್ನ ಉಪವಾಸದ ಹಂಗಿಲ್ಲ ಒಂದದಕ್ಕ ಉಪವಾಸದ ಪ್ರತಿಫಲ ಅದೊಂದು ಪವಾಡಕ್ಕರ ಒಂದು ಒಳ್ಳೇದಾಕರ ಉಪವಾಸದಿಂದ. ಹೌದ್ರಿಪ್ಪ ಒಂದು ಮಾತು ಕೇಳ್ತೀನಿ ಸುಮಿತ್ರ ಬಾಯಿ ಏನ್ರಿ ಪ್ರಭು ಈ ನವರಾತ್ರಿ ಅಂದ್ರೆ ದಸರಾ ಹಬ್ಬ ನವರಾತ್ರಿ ಶಿವರಾತ್ರಿ ದಸರಾ ಹಬ್ಬದೊಳಗ. ಹೌದ್ರಿಪ್ಪ ನೀನೇ 9 ದಿನ ಉಪವಾಸನೇ ಸುಮಿತ್ರ ಬಾಯಿ ಯಾರು ಇವರ್ಯಾರ್ರಿ ನವರಾತ್ರಿಗೆ ಒಂದೇ ಮುಖ್ಯ ಗಾಯಕೇನ ಹಾಡಿಕೆ ನೀನೇ 9 ದಿನ ಉಪವಾಸ ನೀನು ಸುಖ ಕೊಟ್ಟು ಏನು ಕಷ್ಟ ಕೊಡುತ್ತೆ ಅನ್ನೋದು ಎದರ್ ಸಲವಾಗಿ ನೀವು ಉಪವಾಸ ಮಾಡಿ ಅದು ಬೇಕಲ್ರಿ ಮೊದಲ ಏನ ನಷ್ಟ ಆಗತ್ತೆ ಉಪವಾಸ ಮಾಡು ಏನ ಅದರಲ್ಲಿಂದೇನು ಒಳ್ಳೆ ರಾಗ್ಲತ್ತು ಮಾಡುದು ಮುಂದಿನ ಸನ್ನಿಹ್ಯ. ಹೌದು ಹೌದ್ರಿ ಮತ್ತೆ ಹೊರಗಿಲ್ಲ ಮತ್ ಜನ ಬೇರೆ ತಿಳ್ಕೊತಾರೆ ನೀನು ನೀನೇ ಹೇಳ ನೋಡೋಣ. ಹೌದೌದು 9 ದಿನ ಉಪವಾಸ ಮಾಡಿ ಎಲ್ಲರಿಗೆ ಗೊತ್ತದ ಯಾರು ನಿಮಗ್ ಗೊತ್ತಿರ್ಬೇಕಿಲ್ಲ ನಮಗ್ ಗೊತ್ತು. ಹೌದೌದು ಹೌದಿಲ್ಲ ಉಪವಾಸ ಮಾಡಿದ ಪ್ರತಿಫಲ ನಿನಗೆ ಸಿಕ್ಕಿದ್ದೇನು. ಹೌದ್ರಿ ಅನಂತದ್ದು ಮುಂದಿನ ಸಂಧಿಗೆ ಒಳ್ಳೆ ದೊಡ್ಡ ಕೆಟ್ಟದ್ದು ಉಪವಾಸ.
ನಾವು ಹೇಳ್ಬರೇಕು ಅನಂತ ಹೇಳ್ತಾಳನಂತ ಮಾತ್ರ ವಿಶ್ವಾಸ ಇಟ್ಟುಕೊಂಡು ಹೌದಪ್ಪ ಆ ಸುಮಿತ್ರ ಬಾಯಿ ಕೇಳಿದ ಮತ್ತು ಮುಂದಿನ ಸಲ ನನ್ನ ಮಗಳನ್ನ ಇವಾಗ ಹುಟ್ಟಿನಲ್ಲಿ ಇಲ್ಲ ನಂಗಿಲ್ಲ ಹೌದಪ್ಪ ಮತ್ತು ಮುಂದಿನ ಸಲ ಬಂದ ನೀ ಹಂಗ ಹಿಂಗ ಕೈ ಕೈ ಮಾಡಿದ್ರೆ ಅವ್ನು ಕಾಯ್ತಾರೆ ಅವ ಮತ್ತ ಅಡ್ವಾನ್ಸ್ ಬುಕ್ಕ ಹೌದು ಆ ಮುಂದಿನ ಸಂಜೆ ಒಂದು ಬ್ಯಾರೆ ಅವನಂತ ಮಾತ್ರ ಹೇಳಿ ಹೇಳಿ ಮುಂದಿನ ಸಂಜೆಗೆ ಒಂದೊಂದ್ಸಲ ಏನ್ ಮಾಡ್ತದೆ ಪವಾಡಕ್ಕದ ಹಾಳಾಗ್ತದಂತ ಅದು ಮುಂದಿನ ಸಂಜೆ ಯಾವ ರೀತಿ ಬೆಳೆಸ್ತಾರ ವನವಾಸ ಅನ್ನೋದೆಲ್ಲಾರಿಗೆ ಗೊತ್ತಾಗ್ತದಂತ ಮಾತು ಹೇಳಿ ಹೇಳಿ ನಾಲ್ಕನೇ ಸದಾ ಸುಂದರವಾದಂತ ಚಾಲ ಹಾಡಿ ಸರ್ಜಾರಿಕರ ಒಂದರಿಗೆ ನೀ ಹೀಗೆ ಮಾಡ್ಲಕ್ಕ ಕೇಳು ಹಾ ಅದನ್ನು ಬಾಳಿಸಿ ಅಂತ ಹೇಳುದು ಹಾ 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 ಬೀಡಿ ಸೇದ ಬೇಡ ಬೇಡಿತಿನ ಬೇಡ ಬೇಡಿತಿನ ಬೇಡ ಅಕ್ಕಿ ಹೇಳು ಗೊಲೊಬ್ಬನೆ ನೀನು ಯಾಕ್ರಿ ನಾವೊಬ್ಬನೇ ಬೇಡಿ ಸೇತೀವಿ ಯಾರು ಸರಂಗಿಲ್ಲದಪ್ಪ ವಚನ ಅಲ್ಲದು ನೀವು ಗಾಲಿ ಮಾತಾಡ್ರಿ ಯಾರ ವಚನ ಹೇಳಿದಪ್ಪ ಸರ್ವಜ್ಞ ಹೇಳಿನ ಏನ್ ಬಸವಣ್ಣ ಹೇಳಿನ ಏನ್ ಕುಮಾರ ಕಕ್ಕನ ಹೇಳಿನ ಏನ್ ರಾಮನಾಥ್ ಹೇಳಿನ ಹಾ 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 ಇವ್ರು ಕಗ್ಗಂಟವು ಹೌದು ಮುಂದಕ್ಕೊಬ್ಬ ಬೇಡಿ ಸೇನ ಚಾಲು ಅವ್ರ ಮ್ಯಾಗ ಮುಂದಕ್ಕೊಳ್ಳೊಬ್ಬ ಎಣ್ಣೆ ಹೋಗೋದಿಂದ ಅವ್ರ ಮ್ಯಾಗ ಒಂದ್ ಚಾಲು ಹೌದು ಏನ್ ಮಾಡಕ್ ಹೋಗ್ಬೇಡ್ರಿ ಕೆಲವೊಬ್ಬರಿಗೆ ಕೆಲವೊಂದು ಚಟ ಇರ್ತಾವ್ರಿ ನಡೀತದ ಆ ವಿಚಾರ ಎಲ್ಲ ನೀ ಹೆಣ್ಣು ಮಗಳಿದಿ ಬಾಯಿ ಹೌದೌದು ಯಾರು ತಲೆ ಕೆಲಸ ಹೋಗ್ಬೇಡ ಚಟಕ್ಕೆ ಹೌದಲ್ಲ ಹೌದೌದು ನಾಲ್ಕೋಡಿ ಸದಾ ಸುಂದರವಾದಂತ ಚಾಲ ಹಾಡಿ ನಮ್ಮ ಸರ್ಜಾರಿಕಲ್ಲ ಒಬ್ಬರಿ ಹಾಡೆ ಕೊಡ್ರಿ ಮುಂದಿನ ಸಂಜೆ ನೋಡಕತ್ತ ಹುಲಿ ಹ್ಯಾಂಗ ಬರ್ತಾವ್ರಿ ಗೊತ್ತಾಕದಲ್ಲ ಹಾ ಹಾ